ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿ ಆರೋಗ್ಯಕಾರಿ ಫುಡ್ ಹೇಳ್ಕೊಡ್ತಾ ಇದ್ದೀನಿ ಮಾಡೋಕ್ಕೆ ಅಷ್ಟೇ ಸುಲಭ ಸೊ ಬನ್ನಿ ಮಾಡೋಕ್ಕೆ ಶುರು ಮಾಡೋಣ ದಮ್ ಹಾಲು ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಏಳ್ನೂರು ಅಷ್ಟು ಬೇಬಿ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ ಸಣ್ಣ ಸೈಜ್ ಇದು ದಪ್ಪ ಸೈಜ್ ತೊಗೊಳಕ್ಕೆ ಹೋಗಬಾರ್ದು ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಈಗ ಪ್ರೆಷರ್ ಕುಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಹಾಕಿಸ್ಕೊಬೇಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ಮಸಾಲೆ ರೆಡಿ ಮಾಡೋಕ್ಕೆ ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದ ಹೆಚ್ಚಿಟ್ಟಿದ್ದೀನಿ ಜೊತೆಗೆ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬಿಡಿಸಿಟ್ಟಿದ್ದೀನಿ ಇದ್ರೊಳಗೆ ನಾನು ಮುಕ್ಕಾಲು ಭಾಗ ಮಾತ್ರ ಯೂಸ್ ಮಾಡ್ತೀನಿ ಮತ್ತು ಇದಕ್ಕೆ ಸೇರಿಸೋದಕ್ಕೋಸ್ಕರ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಪೀಸ್ ತೊಗೊಂಡಿದ್ದೀನಿ ಜೊತೆಗೆ ಎರಡು ಟೊಮೆಟೊ ಸಹ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಹೆಚ್ಚಿ ಸ್ವಲ್ಪ ಎಣ್ಣೆಯಲ್ಲಿ ಶೆಲೋ ಫ್ರೈ ಮಾಡ್ಕೋಬೇಕು ಅದು ತಣ್ಣಗಾಗಿ ನಂತರ ಅದರಿಂದ ನಾವು ಪೇಸ್ಟ್ ತಯಾರಿಸ್ಕೋಬೇಕು ಈಗ ಒಗ್ಗರಣೆಗೆ ನಾನಿಲ್ಲಿ ಹೋಲ್ ಮಸಾಲ ತೊಗೊಂಡಿದ್ದೀನಿ ಹೋಲ್ ಮಸಾಲಲ್ಲಿ ಇದು ನೀವು ನೋಡ್ಬೋದು ಒಂದು ಜಾವಿತ್ರಿ ಹೂ ಇದೆ ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಎರಡು ಚಕ್ಕೆ ಪೀಸ್ ಮತ್ತು ಎರಡು ಎಲೆ ಜೊತೆಗೆ ಎರಡು ಏಲಕ್ಕಿ ಈಗ ಇದ್ರ ಜೊತೆಗೆ ಒನ್ ಟೀ ಸ್ಪೂನ್ ಎಷ್ಟು ಜೀರಿಗೆ ಇದ್ದೀನಿ ಇದರಿಂದ ನಾವು ಒಳ್ಳೆಯ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಡ್ರೈ ಮಸಾಲಗಳಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒನ್ ಟೀ ಸ್ಪೂನ್ ಹಾಕ್ಕೊಳ್ತೀನಿ ಮತ್ತು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಅಥವಾ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಈಗ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಗೋಡಂಬಿ ಸೇರಿಸಿ ಅದು ಸ್ವಲ್ಪ ಫ್ರೈ ಆಗಿ ನಂತರ ಹೆಚ್ಚಿಟ್ಟಿರೋ ಅಂಥ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹೀಗೆ ಕೈ ಆಡಿಸ್ಬೇಕು ಇದಾಗಿದೆ ಈಗ ಇದನ್ನ ಹೀಗೆ ತಣ್ಣಗೆ ಈಗ ಇಲ್ಲಿ ಆಲೂಗಡ್ಡೆ ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಇದನ್ನ ನಾವು ಒಂದು ಫೋಕ್ ಅಥವಾ ಒಂದು ಟೂತ್ಪಿಕ್ ಪಿಕ್ ಸಹಾಯದಿಂದ ಹೋಲಿಸ್ ಮಾಡ್ಕೋಬೇಕು ರಂಧ್ರಗಳು ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಇದನ್ನು ಗ್ರೇವೀಲಿ ಹಾಕಿದಾಗ ಮಸಾಲೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಹೊಂದ್ಕೊಳುತ್ತೆ ಇದು ಮಸಾಲೆಗೆ ಇದೇ ರೀತಿ ಉಳಿದಿರೋ ಆಲೂಗಡ್ಡೆನೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ಇದನ್ನ ನಾವು ಸ್ವಲ್ಪ ಮಸಾಲೆಗಳು ಹಾಕ್ಕೊಂಡು ಶೆಲೋ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿ ಮತ್ತು ಒನ್ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಕಮ್ಮಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಮತ್ತೆ ಗ್ರೇವಿಯಲ್ಲಿ ಉಪ್ಪು ಸೇರಿಸ್ತೀವಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾಗಿದೆ ಈಗ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಶೆಲೋ ಫ್ರೈ ಮಾಡ್ಕೊಳ್ಳೋಣ ಈಗ ಸೇಫ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಈ ಆಲೂಗಡ್ಡೆ ಏನು ರೆಡಿ ಮಾಡಿಕೊಂಡಿದ್ದು ಇದನ್ನು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಕಲರ್ ಬಂದಿದ್ದ ತಕ್ಷಣ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ಸೈಡ್ ಗಿಡನ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಕಲರ್ ಬರೆಸ್ಬೋದು ಈಗ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಇಷ್ಟು ಸಾಕು ಗ್ಯಾಸ್ನ ಆಫ್ ಮಾಡಿ ಇದನ್ನು ಹೀಗೆ ಬಿಡೋಣ ಈಗ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ತಣ್ಣಗಾಗಿದೆ ಅದರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ಈಗ ನೆಕ್ಸ್ಟ್ ಗ್ರೇವಿ ಮಾಡೋಕ್ಕೆ ಶುರು ಮಾಡೋಣ ಬಾಂಡಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡದ ಕಾದ ನಂತರ ಒಗ್ಗರಣೆಗೆ ಇಟ್ಟಿರೋಂಥ ಹೋಲ್ ಮಸಾಲಾನ ಇಲ್ಲಿ ಇದ್ದೀನಿ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಎರಡು ಚಿಟಿಕೆ ಅಷ್ಟು ಎರಡು ಹಸಿರು ಮೆಣಸಿನ್ಕಾಯಿನ ಸ್ಲಿಪ್ ಮಾಡಿ ಹೀಗೆ ಹಾಕಿದ್ದೀನಿ ಈಗ ಇದು ಸ್ವಲ್ಪ ಕಲರ್ ಬಂದಿದೆ ಈ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದು ಇದನ್ನು ಹಾಕಿ ಕೈ ಆಡಿಸ್ತಾ ಇರಬೇಕು ಸೀದಂಗೆ ನೋಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಗಟ್ಟಿ ಹಾಕಿದ ನಂತರ ಬೇರೆ ಐಟಮ್ ಸೇರಿಸೋಣ ಈಗ ಅರ್ಶಿನ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಡ್ರೈ ಮಸಾಲ ಹಾಕೋದ್ರಿಂದ ಈ ಗೊಜ್ಜು ಗಟ್ಟಿ ಆಗುತ್ತೆ ಈಗ ಇದು ಆಗಿದೆ ಈಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಇದ್ದೀನಿ ಈ ಗ್ರೇವಿನ ನಾವು ಸ್ವಲ್ಪ ತೊಳವು ಮಾಡ್ಕೋಬೇಕು ಯಾಕಂದರೆ ಇನ್ನೂ ಬೇಯಿಸ ಬೇಸ್ತಾ ಗಟ್ಟಿಯಾಗಿದೆ ಇದು ಸ್ವಲ್ಪ ಗಟ್ಟಿ ಇದೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನಾನು ಒನ್ ಟೀ ಅಷ್ಟು ಹಾಕಿದ್ದೀನಿ ಈಗ ನೋಡಿ ಕುದಿ ಇದೆ ನಾನು ಇದೇನು ಶೆಲೋ ಫ್ರೈ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ಹಾಕಿ ಉಳ್ದಿರೋ ಎಣ್ಣೆ ಮಸಾಲೆ ಎಲ್ಲ ಸೇರಿಸಿ ಆ ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇದನ್ನು ಹೀಗೆ ನಾವು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಸೊ ಕೊನೆಯದಾಗಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಸೇರಿಸಿ ಇದಕ್ಕೆ ನಾವು ಕಸೂರಿ ಮೆಥಿ ಹಾಕ್ಕೊಳ್ಳೋಣ ಇದನ್ನ ನಾನು ಡ್ರೈ ರೋಸ್ಟ್ ಮಾಡಿದೆ ಒಂದು ಟೀ ಸ್ಪೂನ್ ಎಷ್ಟು ಕೈಯಿಂದ ಈ ರೀತಿ ಕ್ರಷ್ ಮಾಡಿ ಇದನ್ನ ಮಿಕ್ಸ್ ಮಾಡಿದರೆ ಒಳ್ಳೆ ಅರೋಮ ಬರುತ್ತೆ ಆಲೂಗಡ್ಡೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಈಗ ಈ ಟೈಮ್ಗೆ ಟೇಸ್ಟ್ ನೋಡ್ಕೋಬೇಕು ಉಪ್ಪು ಕಮ್ಮಿ ಅನಿಸಿದರೆ ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೋದು ನಾನೊಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಈಗ ಕುದಿ ಬರ್ತಾ ಇದ್ದಂಗೆ ಲಿಡ್ ಹಾಕಿ ಒಂದು ಎಂಟರಿಂದ ಹತ್ತು ನಿಮಿಷ ಹೀಗೆ ಬೇಕು ಬಿಟ್ಟಿದೆ ಈಗ ಇದ್ರ ಹದ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಹೀಗೆ ಬೇಯ್ತಾ ಬೇಯ್ತಾ ಇನ್ನೂ ಗಟ್ಟಿಯಾಗುತ್ತೆ ಮತ್ತು ಇದನ್ನ ತಕ್ಷಣ ನಾವು ತಿನ್ನೋಕೆ ಹೋಗಬಾರ್ದು ಹೀಗೆ ಇದ್ರೊಳಗೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಲೂಗಡ್ಡೆಗೆ ಇದು ರೆಡಿಯಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ನೀವು ಎಷ್ಟಾದರೂ ಹಾಕೋಬೋದು ಒಳ್ಳೆ ಕಲರ್ ಬಂದಿದೆ ಇದು ರೆಡಿಯಾಗಿದೆ ಆದರೆ ಇದನ್ನು ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಲಿಡ್ ಹಾಕಿ ಬೇಯಿಸೋಣ ಆದರೆ ಇದನ್ನು ನಾನು ಕಾಲು ಗಂಟೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಈಗ ನೀವು ನೋಡ್ಬೋದು ಇದ್ರ ಗ್ರೇವಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡೋಕ್ಕಂತೂ ತುಂಬಾ ಕಲರ್ಫುಲ್ ಆಗಿದೆ ಮತ್ತು ಥಿಕ್ನೆಸ್ಸು ತುಂಬ ಚೆನ್ನಾಗಿದೆ ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಇದನ್ನು ಇನ್ನೂ ಕುದಿಸಿ ಗಟ್ಟಿ ಮಾಡ್ಕೋಬೋದು ಸೊ ರುಚಿಯಾದ ದಮ್ ರೆಡಿ ರೆಡಿಯಾಗಿದೆ ಇದನ್ನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನ ನೀವು ಬೇಕಾದರೆ ಅನ್ನದ ಜೊತೆ ಸಹ ತಿನ್ಬೋದು ಚಪಾತಿ ಜೊತೆಯೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಸೊ ಕಲರ್ಫುಲ್ಲಾಗಿ ರುಚಿಯಾಗಿರೋ ಅಂಥ ದಮ್ ಆಲು ತಿನ್ನೋಕ್ಕೆ ರೆಡಿಯಾಗಿದೆ ಸೊ ನೀವು ಒಮ್ಮೆ ರೀತಿ ಟ್ರೈ ಮಾಡಿ ಮತ್ತು ನೀವು ಮಾಡಿರೋದು ಗ್ರೇವಿ ಎಲ್ಲ ಹೇಗೆ ಬಂತು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು